ಜೆಡಿಎಸ್ ಎಸ್ ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆದ್ರೆ ಆ ಜಾಗಕ್ಕೆ ಒಬ್ಬ ಪ್ರಬಲ ಆಕಾಂಕ್ಷಿಯನ್ನ ನಿಲ್ಲಿಸಬೇಕು ಇಲ್ಲದೇ ಇದ್ರೆ ಜಿ ಟಿ ಮತ್ತೆ ಗೆಲುವು ಸಿಗೋದು ಪಕ್ಕ ಆಗ್ಬಿಡುತ್ತೆ ಈ ಕಾರಣದಿಂದ ಜೆಡಿಎಸ್ ವರಿಷ್ಠರು ಸಾಕಷ್ಟು ಪ್ಲಾನ್ ನಡೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಏನಿದೆ ಮೈಸೂರಿನ ಐವೋಟ ಕ್ಷೇತ್ರವಾಗಿರ್ತಕ್ಕಂತಹ ಚಾಮುಂಡಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದಿನಕ್ಕೊಂದು ರಾಜಕೀಯ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಒಂದು ಕಡೆ ಎಸ್ನ ಇನ್ನೂ ಕೂಡ ಜಿ ಟಿ ದೇವ ತೊರೆದಿಲ್ಲ ಆದ್ರೆ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನುವಂತಹ ವಿಚಾರಕ್ಕೆ ಈಗಾಗಲೇ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಜೆ ಡಿ ಎಸ್ನ ತೊರೆದು ಜಿಟ್ಟುದೇಗೌಡರು ಹೋದಂತಹ ಸಂದರ್ಭದಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ಸ್ಥಳೀಯ ಜೆ ಡಿ ಎಸ್ ಆಕಾಂಕ್ಷಿಗಳು ಕೂಡ ಟಿಕೆಟನ್ನು ಕೇಳಿರುವಂಥದ್ದು ಈ ಹೊತ್ತಲ್ಲಿ ಎಲ್ಲ ಒಂದು ಕಡೆ ಬೀರಿವಿಂಡಿ ಬಸವಣ್ಣ ಇರ್ಬೋದು ಬೆಳವಡಿ ಶಿವಮೂರ್ತಿ ಇರ್ಬೋದು ಸೇರಿದಂತೆ ಸಾಕಷ್ಟು ಆಕಾಂಕ್ಷಿಗಳು ಜೆ ಡಿ ಎಸ್ನಲ್ಲಿ ಈಗ ನಮಗೆ ಟಿಕೆಟ್ ಕೊಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಕಳೆದ ತಿಂಗಳಿಂದಷ್ಟು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಗೌಡರಿಗೆ ಒಂದು ಒಂದಿಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ಆದರೆ ದೊಡ್ಡಗೌಡರು ಬಂದಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿಯನ್ನು ಹೋಗಿರುವಂಥದ್ದು ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ತೊರೆದಂತಹ ಸಂದರ್ಭದಲ್ಲಿ ಪ್ರಬಲವಾದಂತಹ ಅಭ್ಯರ್ಥಿಯನ್ನು ಯಾರು ಹಾಕಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಚರ್ಚೆಗಳನ್ನ ಕೂಡ ಮಾಡಿರುವಂಥದ್ದು ಆದರೆ ಸ್ಥಳೀಯರಿಗೆ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಮತ್ತೆ ಕಾಂಗ್ರೆಸ್ನಿಂದ ಏನಾರು ಸ್ಪರ್ಧೆ ಮಾಡಿದ್ರೆ ಗೆಲುವು ಅವರದ್ದೇ ಆಗುತ್ತೆ ಅನ್ನುವಂತಹ ಒಂದು ರಿಪೋರ್ಟ್ ಇದೀಗ ಎಚ್ ಡಿ ದೇವೇಗೌಡರ ಕೈ ಸೇರಿದ ಕೂಡ ಸೇರಿರುವಂಥದ್ದು ಸೊ ಹೀಗಾಗಿ ಪ್ರಬಲವಾದಂತಹ ಅಭ್ಯರ್ಥಿಯನ್ನೇ ಜೆ ಡಿ ಎಸ್ನಿಂದ ಕಣಕ್ಕಿಳಿಸಬೇಕು ಅನ್ನೋಂಥದ್ದನ್ನೇ ಈಗಾಗಲೇ ಎಚ್ ಡಿ ದೇವೇಗೌಡರು ಕೂಡ ಚಿಂತನೆ ನಡೆಸಿದ್ದಾರೆ ಈಗಾಗಲೇ ಕ್ಷೇತ್ರ ಹುಡುಕಾಟದಲ್ಲಿದ್ದಂತಹ ಎಚ್ ಡಿ ದೇವೇಗೌಡರ ಹಿರಿಯ ಸೊಸೆಯಾಗಿರ್ತಕ್ಕಂತಹ ಭವಾನಿ ರೇವಣ್ಣ ಅವರಿಗೆ ಈ ಒಂದು ಕ್ಷೇತ್ರವನ್ನು ಕೊಟ್ಟರೆ ಹೇಗೆ ಅನ್ನೋಂಥ ಬಗ್ಗೆ ಒಂದಿಷ್ಟು ಲೆಕ್ಕಾಚಾರವನ್ನು ಕೂಡ ಆಗ್ತಾ ಇದ್ದಾರೆ ಇನ್ನು ಮೈಸೂರು ಭಾಗಕ್ಕೆ ಇಲ್ಲಿವರೆಗೂ ಕೂಡ ಎಚ್ ಡಿ ದೇವೇಗೌಡರ ಫ್ಯಾಮಿಲಿ ರಾಜಕಾರಣಕ್ಕೆ ಇಲ್ಲಿಗೆ ಬಂದಿಲ್ಲ ಹೀಗಾಗಿ ಇದೇ ಇದೇ ಮೊದಲ ಬಾರಿಗೆ ಮೈಸೂರು ರಾಜಕೀಯಕ್ಕೆ ತನ್ನ ಸೊಸೆಯನ್ನು ಕಳಿಸುವ ಮೂಲಕ ಚಾಮುಂಡೇಶ್ವರಿ ಸೇರಿದಂತೆ ಹುಣಸೂರು ಆರ್ ನಗರ ಪಿರಾಪಟ್ಣ ಇತರೆ ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂದರೆ ನಾವು ಕೂಡ ಅವನ ಟೀಮ್ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನ ಗೆಲ್ಬಹುದು ಅನ್ನೋಂತಹ ಲೆಕ್ಕಾಚಾರವನ್ನು ಕೂಡ ಎಚ್ ಡಿ ದೇವೇಗೌಡರು ಹಾಕಿದ್ರು ಹೀಗಾಗಿ ಭವಾನಿ ರೇವಣ್ಣವರನ್ನ ಅಲ್ಲಿಂದ ಕಲ ಕಣಕ್ಕಿಳಿಸೋ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಎರಡು ವಾರಗಳಿಂದಷ್ಟೇ ರೇವಣ್ಣ ರೇವಣ್ಣವರ ಪತಿಯಾಗಿರ್ತಕ್ಕಂತಹ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂತಹ ಎಚ್ ಡಿ ರೇವಣ್ಣವರು ಕೂಡ ಬಂದು ಒಂದಿಷ್ಟು ಪಿಚ್ಚನ್ನು ನೋಡ್ಕೊಂಡು ಹೋಗಿರುವಂಥದ್ದು ಅಂದ್ರೆ ಯಾವ ಯಾವ ಮಟ್ಟಿಗೆ ನನ್ನ ಪತ್ನಿಯನ್ನು ಇಲ್ಲಿ ನಿಲ್ಲಿಸಿದರೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಅನ್ನುವಂತಹ ಒಂದಿಷ್ಟು ಚರ್ಚೆಯನ್ನು ಮಾಡಿ ಈಗಾಗಲೇ ಎಚ್ ಡಿ ರೇವಣ್ಣವರು ಕೂಡ ಹೋಗಿದ್ದಾರೆ ಅಂತ ಈಗಾಗಲೇ ಮೂಲಗಳು ಕೂಡ ಹೇಳ್ತಾ ಇದೆ ಮತ್ತೊಂದು ಕಡೆ ಅಂದರೆ ಭವಾನಿ ರೇವಣ್ಣ ಅವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕರ್ಕೊಂಡು ಬರುವಂತಹ ವಿಚಾರದಲ್ಲಿ ಈ ಭಾಗದ ಪ್ರಭಾವಿ ಜೆ ಡಿ ಎಸ್ ನಾಯಕರಾಗಿರ್ತಕ್ಕಂತಹ ಸಾರಾ ಮಹೇಶ್ ಅವರು ಎಲ್ಲೊಂದು ಕಡೆ ಫುಲ್ ಸೈಲೆಂಟ್ ಕೂಡ ಆಗಿದ್ದಾರೆ ಅಂದರೆ ಈ ವಿಚಾರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರು ಕಮೆಂಟ್ಸ್ ಕೂಡ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಬರ್ತಾ ಇರುವಂತ ಯಾಕಂದ್ರೆ ಭವಾನಿ ರೇವಣ್ಣ ಮತ್ತೆ ಸಾರಾ ಮಹೇಶ್ ನಡುವೆ ಎಲ್ಲೊಂದು ಕಡೆ ಪರಸ್ಪರ ವೈಮನಸ್ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಕಳೆದ ಕೆಆರ್ ನಗರ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಗೆಲ್ಲಿಕೆ ಭವನ ರೇವಣ್ಣ ಅವರೇ ಅಲ್ಲಿ ಕಾರಣ ಯಾಕೆಂದರೆ ಅಷ್ಟು ಲೀಡಿಂಗ್ ಭಾಳಷ್ಟು ಎಕ್ಸ್ಪರ್ಟ್ ಇಟ್ಕೊಂಡಿದ್ವಿ ಆದರೆ ಭವಾನಿ ರೇವಣ್ಣ ಅವರು ಒಂದಿಷ್ಟು ಮೆಸೇಜ್ಗಳನ್ನ ಪಾಸ್ ಮಾಡಿ ಸಾರಾಮೇಶ್ ಅವ್ರನ್ನ ಸೋಲ್ಸಲಿಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋಂತಹ ಚರ್ಚೆ ಈಗಲೂ ಕೂಡ ಆಗ್ತಾಯಿದೆ ಹೀಗಾಗಿ ಭವಾನಿ ರೇವಣ್ಣವರ ವಿಚಾರದಲ್ಲಿ ಸಾರಾಮೇಶ್ ಇಲ್ಲಿವರೆಗೂ ಕೂಡ ಇಲ್ಲ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡ್ತಾಯಿಲ್ಲ ಅದೇ ದೇವೇಗೌಡರ ಒಂದು ಮೈಂಡ್ಸೆಟ್ ಈಗಾಗಲೇ ಭವಾನಿ ರೇವಣ್ಣ ಅವ್ರ ಕಡೆ ನಿಂತಿರುವಂಥದ್ದು ಸೊ ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಜೆ ಡಿ ಎಸ್ನಿಂದ ಅವ್ರನ್ನೇ ಕಣಕ್ಕಿಳಿಸ್ಬೇಕು ಅನ್ನೋಂತಹ ಒಂದು ಚಿಂತನೆ ಕೂಡ ನಡೆದಿದೆ ಅದು ಎಷ್ಟು ಮಟ್ಟಿಗೆ ಮುಂದೆ ದಿನಗಳಲ್ಲಿ ವರ್ಕೌಟ್ ಆಗುತ್ತೆ ಎಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ವಿನಾ